ಜ್ಞಾನವ್ಯಾಪಿ ರಹಸ್ಯ ಈಗ ಎಎಸ್ಐನ ವರದಿಯಲ್ಲಿ ಬಹಿರಂಗಗೊಳ್ಳುತ್ತಾ ಇದೆ ಜ್ಞಾನವ್ಯಾಪಿ ಮಸೀದಿಯ ಗೋಡೆ ಮೇಲೆ ಕನ್ನಡದ ಶಾಸನ ಇರುವಂಥದ್ದು ಉಲ್ಲೇಖ ಆಗಿದೆ ಹದಿನಾರನೆಯ ಶತಮಾನದ ಕನ್ನಡದ ಬರಹ ಅಲ್ಲಿ ಪತ್ತೆಯಾಗಿರೋದು ದೊಡ್ಡರಸಯ್ಯನ ನರಸಣ್ಣ ಭಿನ್ನ ಅನ್ನುವಂತಿರುವ ವರದಿ ಅದು ಆದರೆ ಬರಹ ಬರಹ ಇರೋದು ಕಲ್ಲಿನ ಮೇಲೆ ಕನ್ನಡದ ಬರಹ ಉಲ್ಲೇಖವಾಗ್ತಾ ಇದೆ ಎಎಸ್ಐನ ವರದಿಯಲ್ಲಿ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಎಎಸ್ಐ ವರದಿಯಲ್ಲಿ ಕನ್ನಡದ ಬರಹ ಇರುವಂತಹ ಶಾಸನಗಳು ಈಗ ಪತ್ತೆ ಅದು ನೋಡ್ತಾ ಇದ್ರ ಚಿತ್ರದಲ್ಲಿ ಸೊ ಕನ್ನಡದ ಬರಹ ಇರುವಂಥದ್ದು ಅರಸಯ್ಯನ ನರಸಣ್ಣ ಭಿನ್ನ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖ ಇದೆ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಇದೆ ಅದರ ಜೊತೆಗೆ ದೇವರ ಮೂರ್ತಿಗಳನ್ನ ಕೂಡ ಅಲ್ಲಿ ಇರೋದು ಗಮನಿಸಬಹುದು ಹನುಮ ಕೃಷ್ಣ ವಿಷ್ಣು ಗಣೇಶನ ವಿಗ್ರಹಗಳೆಲ್ಲವೂ ಕೂಡ ಇದೆ ಬಟ್ ಧ್ವಂಸ ಮಾಡಲಾಗಿದೆ ಶಿವಲಿಂಗದ ಪೀಠ ಇದೆ ಶಿವಲಿಂಗ ಇರೋದು ಮುರಿದ ಕೈ ಚಿತ್ರಗಳಿದೆ ಇವೆಲ್ಲವೂ ಕೂಡ ಇದೆ ಬಟ್ ನನಗೆ ಮತ್ತೊಂದು ಮುಖ್ಯವಾಗಿ ಕಾಡಬೇಕಾಗಿರು ಕಾಡ್ತಾ ಇರುವಂತ ಪ್ರಶ್ನೆ ಡಾಕ್ಟ್ರೇ ಈಗ ತಲಕಾಡು ಚಿಕ್ಕಗೌಡ್ರೆ ಇದ್ದಾರೆ ಇತಿಹಾಸ ತಜ್ಞರು ಡಾಕ್ಟರ್ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಇತಿಹಾಸದಲ್ಲಿ ನೋಡೋದಾದ್ರೆ ಕಾಶಿಯ ದೇವಾಲಯ ಎಷ್ಟು ಹಳೆಯದ್ದು ಅನ್ನುವಂಥದ್ರೆ ಸಿಗ್ತಾ ಇದೆ ಸಾಮಾನ್ಯವಾಗಿ ನಾವು ಈಶ್ವರನ ದೇವಾಲಯ ನೋಡಬೇಕಾದ್ರೆ ಅಲ್ಲಿರುವಂತಹ ನಂದಿ ಈಶ್ವರನ ಕಡೆಗೆ ಮುಖ ಮಾಡಿರುತ್ತೆ ಕಾಶಿಯಲ್ಲೂ ಕೂಡ ಒಂದು ನಂದಿ ಇದೆ ಅದು ಮಸೀದಿಯ ಕಡೆಗೆ ಮುಖ ಮಾಡಿದೆ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಇದು ಶೈವ ಪರಂಪರೆಯನ್ನು ಸೂಚಿಸುತ್ತೆ ಈಗ ನಾವು ಅದನ್ನ ದಾಖಲೆ ಅಥವಾ ಐತಿಹಾಸಿಕವಾಗಿ ಹೇಳಬೇಕು ಅಂದರೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ನಾವು ಹೇಳಬಹುದು ಪೌರಾಣಿಕವಾಗಿ ಹೇಳೋದಾದ್ರೆ ಇನ್ನೂ ಹಿಂದಕ್ಕೆ ಹೋಗುತ್ತೆ ಇದು ಪೌರಾಣಿಕವಾಗಿ ಹೇಳೋದಕ್ಕೆ ನಾವು ಆಧಾರಗಳನ್ನ ಕೊಡೋದಕ್ಕಾಗೋದಿಲ್ಲ ನಂಬಿಕೆನೇ ಅಲ್ಲಿ ಮುಖ್ಯ ಆಗುತ್ತೆ ಆದರೆ ಆಧಾರಗಳನ್ನ ಹೇಳೋದಾದ್ರೆ ಗುಪ್ತರ ಕಾಲಕ್ಕೂ ಸ್ವಲ್ಪ ಮುಂದೆ ಹೋಗುತ್ತೆ ಕ್ರಿಸ್ತಶಕ ಎರಡನೆಯ ಶತಮಾನದಲ್ಲಿ ಗುಪ್ತರ ಕಾಲ ಪ್ರವರ್ಧಮಾನದಲ್ಲಿ ಬಂದಾಗ ಅದು ಹೆಚ್ಚಿನ ರೀತಿಯಲ್ಲಿ ಇತ್ತು ಅಂತಲೂ ಹೇಳ್ಬೋದು ಅಥವಾ ಅದಕ್ಕೂ ಹಿಂದೆ ಹೋದರೆ ಕೆಲವು ದಾಖಲೆಗಳು ಸಿಗೋದಿಲ್ಲ ಆದರೆ ಇತ್ತು ಅಂತ ಹೇಳ್ಬೋದು ಹೀಗಾಗಿ ಕಾಶಿ ಒಂದು ಪುರಾತನವಾದಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಬರೀ ಹಿಂದುಗಳಿಗೆ ಮಾತ್ರ ಅಲ್ಲ ಜೈನರಿಗೂ ಕೂಡ ಅದು ಒಂದು ಶ್ರದ್ಧಾ ಕೇಂದ್ರ ಕಾಶಿಯ ನಾವು ಹೋದರೆ ಬೌದ್ಧರಿಗೂ ಕೂಡ ಅದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಲವು ಧರ್ಮದ ಧಾರ್ಮಿಕ ಶ್ರದ್ಧಾವಂತ ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಟ್ಟಂಥ ಕಾಶಿ ಗಂಗಾ ತೀರದ ಮೇಲಿದ್ದು ಒಂದು ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ತುಂಬಿಕೊಂಡು ಬಂದಿದೆ ಮಸೀದಿ ಕಾಲಘಟ್ಟದ ಧಾರ್ಮಿಕ ಭಾವನೆ ಅಂತ ಹೇಳಿದ್ರೆ ನೀನು ಬಾಳು ನಾನು ಬಾಳ್ತೀನಿ ಮಸೀದಿ ಬಹುತೇಕ ಅದು ಔರಂಗಜೇಬನ ಕಾಲಘಟ್ಟ ಸಾವಿರದ ಆರುನೂರ ಅರವತ್ತು ಅಲ್ಲಿಂದ ಸಾವಿರದ ಏಳ್ನೂರ ಏಳು ಈ ಪೀರಿಯಡು ಅಂದರೆ ಹದಿನೇಳು ಹದಿನೆಂಟನೇ ಶತಮಾನ ಅಂತ ನಾವು ಎರಡನೇ ಶತಮಾನದಿಂದ ಪ್ರಕಾರ ಅಲ್ವಾ ಅಲ್ಲ ಎಲ್ಲ ಸ್ಟ್ರಕ್ಚರ್ ನೋಡಿದ್ರೆ ಅಲ್ಲಿರುವಂತಹ ಕಂಬಗಳು ನೋಡಿದ್ರೆ ಅದು ಯಾವುದೂ ಕೂಡ ಮಸೀದಿಯ ಕಂಬಗಳ ತರ ಗೋಚರ ಆಗೋದಿಲ್ಲ ಆಮೇಲೆ ಅದೆಲ್ಲವೂ ಕೂಡ ಆ ಕೆತ್ತನೆ ಅವೆಲ್ಲವೂ ಕೂಡ ಮುಸ್ಲಿಮೇತರ ಧರ್ಮದ ಕೆತ್ತನೆಗಳು ಅಂತ ಹೇಳಿ ನೇರವಾಗಿ ಮೇಲ್ನೋಟಕ್ಕೆ ನಾವು ಹೇಳ್ಬೋದು ಸೊ ಹೀಗಾಗಿ ಅದು ಯಾವುದೇ ಕಾರಣಕ್ಕೂ ಮಸೀದಿಗೆ ಆ ರೀತಿಯ ರಚನೆಯನ್ನು ಮಾಡೋದಿಲ್ಲ ಮೊದಲನೇದಾಗಿ ನನ್ನ ಅಧ್ಯಯನದ ಪ್ರಕಾರ ಮಸೀದಿಗಳನ್ನು ಸರಳವಾಗಿ ರಚನೆ ಮಾಡಬೇಕು ಅಂತ ಇದೆ ಅಲ್ಲಿ ಲಕ್ಸೂರಿಯಾಗಿ ಅಥವಾ ಚಿತ್ರ ವಿಚಿತ್ರವಾದಂಥ ಎಲ್ಲವನ್ನು ಕೆತ್ತನೆ ಮಾಡಬೇಕು ಅಂತ ಏನಿಲ್ಲ ಭಾಳ ಸರಳವಾಗಿ ಇರಬೇಕು ಅಂತ ಇದೆ ಅದರಲ್ಲೂ ಔರಂಗಜೇಬರ ಕಾಲದಲ್ಲಿ ಇದನ್ನು ಭಾಳ ಕಟ್ಟುನಿಟ್ಟಾಗಿ ಫಾಲೋ ಮಾಡಿರ್ತಾರೆ ಹೀಗಾಗಿ ಯಾವುದೋ ಒಂದು ಪಾಳು ಬಿದ್ದ ಒಂದು ಆಲಯವನ್ನು ಮಸೀದಿಯಾಗಿ ಪರಿವರ್ತಿಸಿರುವಂಥ ಸಂಭವ ನೂರಕ್ಕೆ ತೊಂಬತ್ತೈದು ಭಾಗ ಇದೆ ಅಲ್ಲ ಕೆಲವು ಸಾರಿ ಪಾಳು ಬೀಳುತ್ತೆ ಯಾಕೆಂದ್ರೆ ಈ ಧರ್ಮದಲ್ಲಿ ಈಗ ನಾವೇ ಹೇಳಬೇಕು ಅಂದ್ರೆ ಹಿಂದೂ ಧರ್ಮದಲ್ಲಿ ಹಲವಾರು ಪಂಥಗಳಿದಿವೆ ಪ್ರಮುಖವಾಗಿ ಎರಡು ಪಂಥ ಶೈವ ಪಂಥ ವೈಷ್ಣವ ಪಂಥ ಅಂತ ಸಾರಿ ಇವ್ರ ಕೈ ಮೇಲಾದ್ರೆ ಸಾರಿ ಅವ್ರ ಕೈ ಮೇಲಾಗುತ್ತೆ ಈಗ ನಮ್ಮ ಹಂಪೆ ಹಂಪಿನಲ್ಲಿ ಶಿವನ ಎಲ್ಲಾ ಆಲಯಗಳು ಸುರಕ್ಷಿತವಾಗಿದೆ ವಿಷ್ಣುವಿನ ಶ್ರೀ ವೈಷ್ಣವರಿಗೆ ಸಂಬಂಧಪಟ್ಟಿದ್ದೆಲ್ಲ ಧ್ವಂಸಗೊಂಡಿದೆ ಇದನ್ನು ನಾವು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಇದು ಸಾರ್ವಜನಿಕವಾಗಿ ವ್ಯಾ ಮಾತಾಡುವಂಥ ವಿಷಯ ಅಲ್ಲ ಅಂತ ನನಗೆ ಗೊತ್ತು ಸೊ ಹೀಗಾಗಿ ಕೆಲಸ ಏನಾಗುತ್ತೆ ಆ ಪಂಥದ ರಾಜ ಅಥವಾ ಪಂಥದ ಪ್ರಭುತ್ವ ಯಾರು ಹೊಂದಿರ್ತಾರೆ ಅವ್ರ ಕೈ ಮೇಲಾದಾಗ ಇತರೆ ಪಂಥದವ್ರನ್ನ ಸ್ವಲ್ಪ ಕೀಳಕ್ಕೆ ಕಾಣ್ತಾರೆ ಅದು ನಮ್ಮ ಎಲ್ಲ ಕಡೆನೂ ನಾವು ಪ್ರತಿಯೊಂದು ಊರಲ್ಲೂ ನೋಡ್ತೀವಿ ಒಂದು ಹಿಂದೂ ದೇವಾಲಯ ಇನ್ನೊಬ್ಬ ಹಿಂದೂ ರಾಜನಿಂದ ಅಲಕ್ಷ್ಯಕ್ಕೆ ಒಳಗಾಗಿರುತ್ತೆ ಈಗ ಉದಾಹರಣೆಗೆ ಈಗಲೇ ತೊಗೊಳ್ಳಿ ನಮ್ಮ ಸರ್ಕಾರನೇ ತೊಗೊಳ್ಳಿ ಎಷ್ಟೋ ದೇವಾಲಯಗಳಿಗೆ ಅನುದಾನ ಕೊಡೋದಿಲ್ಲ ಯಾವುದೋ ದೇವಾಲಯಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾರೆ ಕಾರಣ ಏನು ಅಂದರೆ ಆ ಸ್ಥಳೀಯ ರಾಜಕಾರಣಿ ಪ್ರಭಾವ ಎಷ್ಟಿರ್ತಾನೆ ಅದ್ರ ಮೇಲೆ ನಿಂತಿರುತ್ತೆ ಸೊ ಕೆಲವು ಹಿಂದೂ ದೇವಾಲಯಗಳು ಶ್ರೀಮಂತಿಕೆಯಿಂದ ಇದ್ದರೆ ಇನ್ನಷ್ಟು ಹಿಂದೂ ದೇವಾಲಯಗಳು ಬಡತನದಲ್ಲಿ ಬೇಯ್ತಾ ಇರ್ತವೆ ಸೊ ಇದು ಇತಿಹಾಸದಲ್ಲಿ ಹೋಗಿದೆ ಹೀಗಾಗಿ ಪಾಳು ಬಿದ್ದಿರುವಂಥ ಸಂಭವ ಇರುತ್ತೆ ಅಥವಾ ಕ್ಷಾಮ ಬಂದಿರುತ್ತೆ ಭೀಕರವಾದಂಥ ಕ್ಷಾಮಗಳು ಹನ್ನೆರಡು ವರ್ಷ ಉತ್ತರ ಭಾರತದಲ್ಲಿ ಕ್ಷಾಮ ಬಂದಿತ್ತು ಕ್ರಿಸ್ತ ಶಕ ಮೂರನೆಯ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಹನ್ನೆರಡು ವರ್ಷಗಳ ಕಾಲ ಭೀಕರ ಕ್ಷಾಮ ಬಂದಿತ್ತು ಅಂತ ದಾಖಲೆ ಇದೆ ಕ್ಷಾಮ ಬಂದಾಗ ಯಾವ ಮನುಷ್ಯನೂ ಕೂಡ ದೇವಾಲಯ ಮತ್ತು ಕಟ್ಟಬೇಕಾಗಿರೋದಾಗಿದ್ದರೆ ಕಾಶಿಯ ಈಶ್ವರನ ದೇವಾಲಯದಲ್ಲಿ ಪಕ್ಕದಲ್ಲಿನೇ ಯಾಕೆ ಕಟ್ಟಬೇಕಾಗಿತ್ತು ಕಟ್ಟಕ್ಕೆ ತುಂಬಾ ಆಯ್ತು ಅನ್ನೋದು ಇನ್ನೊಂದು ವಾದ ಬರುತ್ತೆ ನೋಡ ಅಲ್ಲಲ್ಲ ನಾನು ಹೇಳಿದ್ನಲ್ಲ ಕೆಲವು ಕೆಲವು ದೇವಾಲಯಗಳು ಕೆಲವು ದೇವಾಲಯಗಳು ಆಯಕಟ್ಟಿನ ಜಾಗದಲ್ಲಿ ಕಟ್ಟಿರ್ತಾರೆ ಅದನ್ನ ಆ ಸೌಲಭ್ಯನ ಅವ್ರು ನೋಡ್ತಾರೆ ಇನ್ನೊಂದ್ ಕಡೆ ಹೋಗಿ ದೂರದಲ್ಲೆಲ್ಲೋ ಖಾಲಿ ಜಾಗ ಇದೆ ಅಲ್ಲೋ ಕಟ್ಬೇಕು ಅನ್ನುವಂತ ಪ್ರಜ್ಞೆ ಅವಾಗ ಬರಲ್ಲ ಎಲ್ಲಾ ಸೌಲಭ್ಯ ಇಲ್ಲೇ ಇದೆ ಕೇಳೋರಿಲ್ಲ ಕೇಳೋರಿಲ್ಲ ನಾನೀಗ ಗೆದ್ದಿದ್ದೀನಿ ನನ್ ಮಾತ್ ನಡಿಯುತ್ತೆ ನಡೀರಿ ಇದನ್ನ ಪರಿವರ್ತನೆ ಮಾಡಿ ಅಂತ ಹೇಳಿರುವಂತ ಸಂಭವ ಖಂಡಿತವಾಗಿ ಇರುತ್ತೆ ತುಂಬಾ ಧನ್ಯವಾದಗಳು ಡಾಕ್ಟರ್ ಎಷ್ಟೊತ್ತು ಪಬ್ಲಿಟಿ ಜೊತೆಗೆ ಮಾತಾಡಿದಕ್ಕೆ